1983 ಪಾನ್ಯಮ್ಮ ಚಿತ್ರದಲ್ಲಿ ಅಭಿನಯಿಸಿದರು. ಹಾಡು ಹಗಲಿನಲ್ಲೇ ಕತ್ತಲಾಯಿತಲ್ಲೋ, ಬಂದಳದ ಸೂರ್ಯ ಬಂದನೇನೋ ಮರಳಿ. ಸ್ಯಾಂಡಲ್ವುಡ್ ಉದ್ಯಮದ ಹಿರಿಯ ನಟಿ ಎಲ್ ವಿ ಶಾರದಾ ಅವರು ಕ್ಯಾನ್ಸರ್ನಿಂದ ಬಳಲುತ್ತಿದ್ದ ಕಾರಣ ಇಂದು ನಿಧನರಾದರು. ಬೇರು ಸತ್ತು ಮರವು ಅಳಿ ಎಲ್ಲಿ ಚಿಗುರೇ, ಕಾವೇರಿ ಸಿಮ್ಯಾಗ ಕನ್ನಡ ಮಣ್ಣಿನ ಮಡಿಲಾಗ. ಮಧ್ವಾಚಾರ್ಯ, ಆದಿಶಂಕರಾಚಾರ್ಯ ಮತ್ತು ನಕಲ ರಾಜಕುಮಾರಿ ಅವರ ಪಾತ್ರಗಳಿಗೆ ಅವರು ಹೆಸರುವಾಸಿಯಾಗಿದ್ದರು. ಅವರು ತಮ್ಮ ಚಲನಚಿತ್ರ ವಂಶ ವೃಕ್ಷಕ್ಕಾಗಿ ರಾಷ್ಟ್ರೀಯ ಪ್ರಶಸ್ತಿಯನ್ನು ಗೆದ್ದರು. ಗಿರೀಶ್ ಕಾರ್ನಾಡ್, ವಿಷ್ಣುವರ್ಧನ್ ಮತ್ತು ಚಂದ್ರಶೇಖರ್ ಅವರೊಂದಿಗೆ ಪರ್ದೆಯನ್ನು ಅವರು ಹಂಚಿಕೊಂಡಿದ್ದಾರೆ. ಒಂದು ಪ್ರೇಮದ ಕತೆ ಚಿತ್ರದಲ್ಲಿ ಇವರೊಂದಿಗೆ ರಜನಿಕಾಂತ್ ಕೂಡ ಅಭಿನಯಿಸಿದ್ದಾರೆ ಮತ್ತು ಕೆಲವು ಸಾಕ್ಷ್ಯ ಚಿತ್ರಗಳನ್ನು ಸಹ ನಿರ್ದೇಶಿಸಿದ್ದಾರೆ. ಇವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ.